ಶ್ರಮಜೀವಿಗಳ ಹಕ್ಕುಗಳಿಗಾಗಿ ಪ್ರಾಣವ ತೆತ್ತ ಅಮರ ಜೀವಿಗಳೇ ಸ್ವೀಕರಿಸಿ ನಮ್ಮಯ ಕೆಂಪು ವಂದನೆ ನಿಮ್ಮ ತ್ಯಾಗವನು ಶ್ರಮವನು ವ್ಯರ್ಥ ಮಾಡೆವು ಕೆಂಪು ಬಾವುಟದ ಸಾಕ್ಷಿ. ಪ್ರಿಯ ಮತದಾರ ಬಂಧುಗಳೇ, ಮತ್ತೊಮ್ಮೆ ಚುನಾವಣೆ ಬಂದಿದೆ. ಕಳೆದ 5 ವರ್ಷಗಳಲ್ಲಿ ನಡೆದ ದುರಾಡಳಿತಕ್ಕೆ ಜನ ಬೆಲೆ ತೆತ್ತಿದ್ದಾರೆ. ಭೂಮಿಯ ಕಬಳಿಕೆ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಒಳ ಜಗಳದಲ್ಲಿ ಮುಳುಗಿ ಕೇಂದ್ರದ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಬದುಕಿನ ಬಗ್ಗೆ ಕಾಳಜಿಯೇ ಇಲ್ಲ. ಜನರ ಕೈಯಿಂದ ರೇಷನ್ ಕಾರ್ಡ್ ಕಿತ್ತುಕೊಂಡು ಅವಶ್ಯಕ ವಸ್ತುಗಳ ಬೆಲೆಗಳನ್ನು ಗಗನಕ್ಕೇರಿಸಿದೆ. ಅನ್ನ ಕೊಡುವ ರೈತ ಹತಾಶನಾಗಿ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾನೆ. ನಿರುದ್ಯೋಗ, ವೇತನ ಕಡಿತ, ದೌರ್ಜನ್ಯಗಳಿಗೆ ಕೊನೆಯೇ ಇಲ್ಲವೆಂಬಂತಾಗಿದೆ. ಸ್ವತಃ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿದ ಈ ಕಾಂಗ್ರೆಸ್ ಪಕ್ಷವನ್ನು, ಅದರ ದುರಾಡಳಿತವನ್ನು ಮತದಾರರು ಮರೆಯಲಾದೀತೆ? ಇದನ್ನೆಲ್ಲ ಪ್ರಶ್ನಿಸಲು, ಸೂಕ್ತ ಉತ್ತರ ಕೊಡಲು ಇದು ಸರಿಯಾದ ಕಾಲ. ಚುನಾವಣೆಯಲ್ಲಿ ಭರವಸೆ ನೀಡಿ ಮತ ಗಳಿಸಿ ನಂತರ ಮತದಾರರಿಗೆ ಬೆನ್ನು ತೋರುವ ಈ ಪಕ್ಷಗಳನ್ನು ಸೋಲಿಸಲು ಇದು ಸರಿಯಾದ ಸಮಯ. ಯಾವುದೇ ಭ್ರಷ್ಟಾಚಾರದ ಹಗರಣದಲ್ಲಿ ಭಾಗಿಯಾಗದ, ದಶಕಗಳ ಕಾಲ ಆಡಳಿತ ನಡೆಸಿದ ಕೇರಳ, ಪಶ್ಚಿಮ ಬಂಗಾಳ, ತ್ರಿಪುರಾಗಳಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಕಳಂಕವಿಲ್ಲದ ಜನಪರ ಆಡಳಿತ ನೀಡಿದ ಹೆಗ್ಗಳಿಕೆ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂನದು. ಈ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಸಿಪಿಐಎಂ ಪಕ್ಷಕ್ಕೆ ಮತ ನೀಡಿ ಜಯಶೀಲರನ್ನಾಗಿ ಮಾಡಿ. ಸಿಪಿಐಎಂಗೆ ಮತವೆಂದರೆ ಜನಪರ ಪರ್ಯಾಯಗಳಿಗೆ ಮತ. ನಿಮ್ಮ ಅಮೂಲ್ಯವಾದ ಮತವನ್ನು ಸಿಪಿಐಎಂನ ಕುಡುಗೋಲು, ಸುತ್ತಿಗೆ, ನಕ್ಷತ್ರದ ಚಿಹ್ನೆಗೆ ಮೀಸಲಿಡಿ.